हेलो फ्रेंड्स एल्लरिगू नमस्कार इवत्तु कूड ओंदु सिंपल ब्लौज डिसैन अन्नु हेळ्कोड्ता इद्दीनि अंद्रे यार बेकाद्रू स्टिच माड्बहुदु अंद्रे नानु यूस माडो एल्ल इदक्कू कूड क्यानवास अन्नु यूस माड्तीनि इवाग नोडि नानु इल्लि कट्टन माड्तीनि अंद्रे इल्लि नानु यावदे डैरेक्ट आगि यूस माड्ता इल्ल आल्रेडि नोड्ता इरबहुदु नानु होल्दे इट्कोंडिद्दीनि ಯಾಕಂದರೆ ಇದು ತುಂಬ ತೆಳ್ಳಗಿರೋ ಬಟ್ಟೆಗಳಿಗೆ ಡೈರೆಕ್ಟಾಗಿ ನೀವೇನು ಮಾಡಬೇಡಿ ಕ್ಯಾನ್ವಾಸನ್ನು ಹಾಕಕ್ಕೆ ಹೋಗಬೇಡಿ ಇದೇ ಮೆಥಡನ್ನು ಯೂಸ್ ಮಾಡಬೇಕು ಫಸ್ಟು ನಾವು ಕ್ಯಾನ್ವಾಸನ್ನು ಇಟ್ಕೊಳ್ಳೋಣ ಇಲ್ಲ ಸ್ವಲ್ಪ ಡೌನಿಂಗನ್ನು ಮಾಡ್ತೀನಿ ಅಂದರೆ ಇಲ್ಲಿ ನಾವು ಕವರ್ ಮಾಡ್ತೀವಿ ಫ್ರೆಂಡ್ಸ್ ಆದ್ದರಿಂದ ಬೌ ಥರ ನೋಡಿ ಇಷ್ಟರವರೆಗೂ ನಾನೇನು ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿವರೆಗೂ ನಾನೇನು ಮಾಡ್ತೀನಿ ಡೀಪನ್ನು ತೆಗೆದುಕೊಂತೀನಿ ಈ ಕಡೆ ಕೆಳಗೊಂದು ಇಂಚು ಬೇಕೇ ಬೇಕು ಇಲ್ಲಿಂದ ನಾವು ನೆಕ್ಕನ್ನು ಬಂದು ತ್ರೀ ಇಂಚಸ್ಸನ್ನು ಇಟ್ಕೊತೀನಿ ಕರೆಕ್ಟ್ ಇಟ್ಕೊಳ್ಳಿ ನಿಮ್ಗೆ ಎಷ್ಟು ಡೀಪ್ ಬೇಕೋ ಅಷ್ಟನ್ನು ಇಟ್ಕೊಳ್ಳಿ ಅದರಲ್ಲಿ ಯಾವುದೇ ವ್ಯತ್ಯಾಸ ಇರಲ್ಲ ಅಷ್ಟಿರಬೇಕು ಇಷ್ಟಿರಬೇಕು ಅಂತ ಇಲ್ಲಿ ಮಾತ್ರ ತ್ರೀ ಇಂಚಸ್ಸನ್ನು ಇಟ್ಕೊಳ್ಳಿ ಯಾಕಂದರೆ ತ್ರೀ ಇಂಚಸ್ ಇಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ಮೂರು ಇಂಚಸ್ಸನ್ನು ಇಡ್ತಾ ಇದ್ದೀನಿ ಕಂಪಲ್ಸರಿ ನಾನೇನು ಹೇಳ್ತೀನಲ್ವಾ ಬಾಕ್ಸು ಇಲ್ಲಿಂದ ಟೂ ಇಂಚಸ್ ಅಥವಾ ಎರಡೂವರೆ ಇಂಚಸ್ಗೆ ನಾನು ಮೇಲಿಗೆ ಕ್ರಾಸ್ ಹಾಕ್ತಾ ಇದ್ದೀನಿ ಇಲ್ಲಿಂದ ತ್ರೀ ಆ್ಯಂಡ್ ಹಾಫ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇದನ್ನು ಕೂಡ ಸೇಮ್ ಸ್ವಲ್ಪ ಬ್ರಾಡ್ ಮಾಡೋದ್ರಿಂದ ಕೆಳಗಡೆ ಬ್ರಾಡ್ ಮಾಡೋದ್ರಿಂದ ಕೆಳಗಡೆ ಅಗಲ ತೆಗೆದುಕೊಂಡಿದ್ದೀನಿ ಇದರಲ್ಲಿ ಯಾವುದೇ ಇದನ್ನು ಮಾಡಬೇಡಿ ಇಲ್ಲಿಂದ ಇಲ್ಲಿಗೆ ಮೂರೂವರೆ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಅಷ್ಟೇ ಇರಲಿ ಇಲ್ಲಿಂದ ಹಿಂಗೋಗಿ ಈ ಥರ ತುಂಬ ಇದೇನಿಲ್ಲ ಫ್ರೆಂಡ್ಸ್ ಈ ಥರ ಬರುತ್ತೆ ಪ್ಯಾಟ್ರನ್ ನೋಡಿ ಈ ಥರ ಇನ್ನೊಂದು ಸ್ವಲ್ಪ ಕಡಿಮೆ ಜಾಸ್ತಿ ಅಗಲ ಮಾಡಿದ್ರು ನಡೆಯುತ್ತೆ ಸೇಮ್ ಮೆಥಡ್ ಇಷ್ಟಿರಲಿ ಇಲ್ಲ ಕಾಲು ಇಂಚ್ ಅಥವಾ ಅರ್ಧ ಇಂಚು ಈ ಥರ ಇದನ್ನು ಕಟ್ ಮಾಡಿಬಿಟ್ಟು ಇದನ್ನು ನಾನು ಪ್ಯಾಚ್ ಇದಕ್ಕೆ ಬಟ್ಟೆಗೆ ಇದನ್ನು ಮಾಡ್ಕೊತೀನಿ ಈ ಥರ ಈಗ ಇದನ್ನು ಪ್ರೆಸ್ಸಿಂಗ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಏನು ನಾನು ಕಟ್ ಮಾಡ್ಕೊಂಡಿದ್ನೋ ಅದನ್ನು ಒಂದು ಬಟ್ಟೆಗೆ ಲೈನಿಂಗ್ ಬಟ್ಟೆ ಇರಲಿಲ್ಲ ತುಂಬ ಕಡಿಮೆ ಇದ್ದಿದ್ದರಿಂದ ನಾನು ಈ ಥರ ಸೇಮ್ ಕಲರಲ್ಲಿ ಒಂದು ಸ್ವಲ್ಪ ಲೈಟ್ ಕಲರಲ್ಲಿ ಬಟ್ಟೆ ಇತ್ತು ಅದಕ್ಕೆ ನಾನೇನು ಪ್ರೆಸ್ಸಿಂಗ್ ಮಾಡ್ಕೊಂಡು ಎಡ್ಜನ್ನು ನೀಟಾಗಿ ಹೊಲ್ಕೊಂಬಿಟ್ಟಿದ್ದೀನಿ ಅಷ್ಟೇನೇ ಆಮೇಲೆ ಮಧ್ಯಕ್ಕೆ ಏನು ಮಾಡಬೇಕು ಏನು ನಾವು ಪ್ರೆಸ್ಸಿಂಗ್ ಮಾಡ್ಕೊಂಡಿರ್ತೀವೋ ಅದನ್ನು ನೀಟಾಗಿ ಎಡ್ಜಿಗೆ ಸ್ಟಿಚಿಂಗ್ ಮಾಡ್ಕೊಬೇಕು ಆಮೇಲೆ ಈ ಥರ ಎರಡೂ ಲೇಯರ್ಗಳನ್ನು ನೋಡಿ ಕರೆಕ್ಟಾಗಿ ಇಟ್ಕೊಳ್ಳಿ ಇಲ್ಲೂ ಕರೆಕ್ಟಾಗಿರಲಿ ಮತ್ತು ಇಲ್ಲೂ ಕರೆಕ್ಟಾಗಿರಲಿ ಈ ಥರ ನೋಡ್ಕೊಂಡು ನಾವೇನು ಮಾಡಬೇಕು ಸೆಂಟರ್ಗೆ ಕರೆಕ್ಟಾಗಿ ಒಂದು ಕಚ್ಚನ್ನ ಹಾಕೊಳ್ಳಿ ಗೊತ್ತಾಗಲಿ ಅದೇ ಅಂತ ಅಷ್ಟೇನೇನೇನಿಲ್ಲ ಒಂದ್ಸಲ ಹಿಂಗಂದ್ರು ಓಕೆ ಈಗೇನು ಮಾಡಿ ಇದನ್ನು ಇಲ್ಲೊಂದು ಸ್ವಲ್ಪ ಸ್ವಲ್ಪ ನೋಡ್ತಾ ಇರ್ಬೋದು ಇದಾಗೈತೆ ಮತ್ತು ಇಲ್ಲಿ ನೋಡ್ಕೊತೀನಿ ನಾನು ಸೆಂಟರ್ಗೆ ಎಷ್ಟು ಇಲ್ಲಿ ಐತೆ ಅಂದ್ಬಿಟ್ಟು ಮೂರುವರೆ ಐತೆ ಮೂರುವರೆ ಇರೋದನ್ನು ನಾನು ಒಂದು ಮುಕ್ಕಾಲಿಗೆ ನಾವು ಸಾರಿ ಫ್ರೆಂಡ್ಸ್ ಹ್ಞೂ ಒಂದು ಮುಕ್ಕಾಲಿಗೆ ನಾನು ಇಲ್ಲಿ ಮಾರ್ಕನ್ ಹಾಕ್ತಾ ಇದ್ದೀನಿ ಕರೆಕ್ಟಾಗಿ ಸೆಂಟ್ರಿಗೆ ಬರಬೇಕಲ್ವಾ ಫ್ರೆಂಡ್ಸ್ ಅದರಿಂದ ನೀವು ಇದನ್ನು ಇದರಲ್ಲಿ ಹಾಕ್ತಾ ಇದ್ದೀರಾ ಅಂದ್ಕೊಂತೀರಾ ಇದರ ಇದನ್ನು ಕಟ್ ಮಾಡಿ ತೆಗೆಯೋದ್ರಿಂದ ಏನೂ ತೊಂದರೆ ಇಲ್ಲ ಇದು ಹೋಗುತ್ತೆ ಫ್ರೆಂಡ್ಸ್ ಈ ಪೀಸನ್ನು ನಾವು ತೆಗೆದುಬಿಡ್ತೀವಿ ಅದರಿಂದ ನಾನು ಕರೆಕ್ಟಾಗಿ ಸೆಂಟ್ರಿಗೆ ಬರೋಂಗೆ ಇದನ್ನು ಹಾಕೊಂಡಿದ್ದೀನಿ ಎಲ್ಲಿಗೆ ಮಾರ್ಕ್ ನೋಡಿ ಇಲ್ಲಿಗೆ ಮಾರ್ಕಿಗೆ ಕರೆಕ್ಟಾಗಿ ಸೆಂಟ್ರಿಗೆ ಬರಬೇಕು ಈಗ ಇದನ್ನು ಇದಕ್ಕೆ ಇದು ಮಾಡ್ಕೊಂಬಿಡೋಣ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ತುಂಬಾ ಇದು ಕೂಡ ತೆಳುವು ಇದ್ದಿದ್ದರಿಂದ ಬಟ್ಟೆ ಸ್ಟಿಚ್ಚನ್ನು ಹಾಕೊಂಬಿಟ್ಟಿದ್ದೀನಿ ಲೂಸ್ ಸ್ಟಿಚ್ ಆಮೇಲೆ ತೆಗಿತೀನಿ ಇಲ್ಲಾಂದರೆ ರಿಂಕಲ್ಸ್ ರಿಂಕಲ್ಸ್ ಥರ ಬರುತ್ತೆ ಅಂತ ಅಷ್ಟೇನೇನಿಲ್ಲ ಇಲ್ಲೂ ಕೂಡ ಕಚ್ಚನ್ನು ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಈ ಏನು ಈ ಕಚ್ಚು ಈ ಕಚ್ಚು ಇರುತ್ತೆ ಹಿಂಗೆ ಇಟ್ಕೊಂಡು ಹಿಂಗೆ ಇಟ್ಕೊಳ್ಳಿ ಕರೆಕ್ಟಾಗಿ ಇಲ್ಲಿ ಕೂಡ ಸೆಂಟರಿಗೆ ಬರೋ ಥರ ನೋಡಿಕೊಂಡು ಒಂದು ಗುಂಪಿನ ಹಾಕೊಂಬಿಡ್ತೀನಿ ಇಲ್ಲಿ ನೋಡಿ ಈ ಥರ
ಮೇಲಿನಿಂದ ಕೆಳಕ್ಕೆ ಒಂದು ಸ್ಟಿಚ್ ಅನ್ನು ಹಾಕ್ಬಿಡ್ತೀನಿ ಆಮೇಲೆ ಇಲ್ಲಿಂದ ಫುಲ್ ಎಲ್ಲ ಸ್ಟಿಚ್ ಅನ್ನು ಹಾಕ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಅರ್ಧ ಇಂಚ್ ಬಿಟ್ಟು ಎಲ್ಲಾನು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ ಜಾಸ್ತಿ ಬಟ್ಟೆ ಬಿಟ್ರು ಕೂಡ ನಿಮಗೆ ಏನಾಗುತ್ತೆ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರಲ್ಲ ಹಾಫ್ ಇಂಚ್ ಅಷ್ಟೇ ಇರಲಿ ಗ್ಯಾಪ್ ಜಾಸ್ತಿ ಅಗಲ ಇಲ್ಲ ನೋಡಿ ಜಾಸ್ತಿ ಅಗಲ ಇಲ್ಲ ಬಿಡಕ್ಕೆ ಹೋಗಬೇಡಿ ಇಷ್ಟೇ ಇರಲಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಮೂಲೆಯಲ್ಲಿ ಕಟ್ ಮಾಡ್ತೀನಿ ಮತ್ತೆ ಈ ತರ ಕರುವುಗಳೆಲ್ಲ ಬಂದಾಗ ನೀವು ಏನು ಮಾಡಬೇಕು ಈ ತರ ಕಟ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ಅವಾಗ ಮಾತ್ರನೇ ಮತ್ತೆ ಮೂಲೆಗಳು ಬಂದಾಗಲೂ ಅಷ್ಟೇ ನೀಟಾಗಿ ಮೂಲೆಗಳನ್ನ ಕಟ್ ಮಾಡಿ ಇಲ್ಲ ಅಂದ್ರೆ ಮೂಲೆಗಳು ನಮಗೆ ಫಿನಿಷಿಂಗ್ ಬರಲ್ಲ ನೋಡಿ ಈ ತರ ಈಗ ನೀಟಾಗಿ ನಾನು ಎಲ್ಲ ಕಟ್ ಅನ್ನು ಮಾಡ್ಕೊಂಡಿದ್ದೀನಿ ಈಗ ಇದನ್ನ ತಿರುಗಿಸ್ಬಿಟ್ಟು ಮೇ ನೀವು ಇದ್ರು ಮೇಲೆ ಕೂಡ ಒಂದು ಸ್ಟಿಚ್ ಅನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಏಂತ್ರ ಮೇಲೆ ಕ್ಯಾನ್ವಾಸ್ ಸ್ಟಿಚಿಂಗ್ ಮಾಡ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಅದ್ರ ಮೇಲೆ ಹಾಕಬೇಕು ಕೂಳೆ ಬರೋ ತರ ನೋಡ್ಕೊಂಡು ನೋಡಿ ಫ್ರೆಂಡ್ಸ್ ಎಲ್ಲ ಈ ಥರ ನೀಟಾಗಿ ಸ್ಟಿಚಿಂಗನ್ನು ಹಾಕೊಂಬಿಡಿ ಫಸ್ಟು ಇಷ್ಟಾದ್ಮೇಲೆ ನಾವೇನು ಮಾಡಬೇಕಾಗುತ್ತೆ ಇದನ್ನು ಕೊಡಬೇಕಾಗುತ್ತೆ ಪೈಪಿಂಗನ್ನು ಕೊಡಬೇಕು ಇದಕ್ಕೆ ನೀಟಾಗಿ ಪೈಪಿಂಗನ್ನು ಕೊಡ್ತೀನಿ ಇವಾಗ ನಾನು ಇದನ್ನು ಬೇಕು ಅಂದರೆ ನೀವು ತೆಗಿಬೋದು ಈ ಸ್ಟಿಚ್ಚನ್ನು ತೆಗಿಬೋದು ಇಲ್ಲಾಂದರೆ ಹಂಗೆ ಕೂಡ ಇಟ್ಕೊಬೋದು ಈಗ ನಾನು ನೀಟಾಗಿ ಪೈಪಿಂಗನ್ನು ಕೊಟ್ಬಿಡ್ತೀನಿ ಇದಕ್ಕೆ ಮತ್ತು ಇಲ್ಲಿ ನಾನು ಇದು ಲೂಸ್ ಸ್ಟಿಚ್ಚನ್ನು ಹಾಕಿದೆ ಫ್ರೆಂಡ್ಸ್ ಅದನ್ನು ಕೂಡ ಆಲ್ಮೋಸ್ಟ್ ಹೋಗ್ಬಿಟ್ಟಿರುತ್ತೆ ಇಲ್ಲಿ ಇಲ್ಲಿ ನೋಡಿರಿ ಇಲ್ಲೊಂದು ಸ್ವಲ್ಪ ಐತೆ ನಾನು ಕರೆಕ್ಟಾಗಿ ಕೂರ್ಲಿನ ಕಾರಣಕ್ಕೆ ಕೊಟ್ಟಿದ್ದೆ ಲೂಸ್ ಸ್ಟಿಚ್ಚನ್ನು ಅಲ್ಗಾಡಬಾರ್ದು ಬಟ್ಟೆ ಅನ್ನೋ ಕಾರಣಕ್ಕೆ
ನಿಮಗೇನಾದರೂ ಅಕಸ್ಮಾತ್ ಜಾರುತ್ತೆ ಬಟ್ಟೆ ಅನ್ನೋಕ್ಕೆ ಏನು ಮಾಡಬಹುದು, ನೀವು ಈ ತರ ಸ್ಟಿಚ್ ಅನ್ನು ಹಾಕೊಂಡ್ಬಿಡಿ, ಆಮೇಲೆ ಬೇಕಾದ್ರೆ ಲೂಸ್ ಸ್ಟಿಚ್ ಅಲ್ವಾ, ನೀವು ಬಿಚ್ಚಿ ತೆಗಿಬೋದು, ಏನು ಡ್ಯಾಮೇಜ್ ಆಗಲ್ಲ, ಬ್ಲೌಸ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ನೀಟಾಗಿ ಈ ತರ ಎಲ್ಲ ನೀಟಾಗಿ ಹೊಲ್ಕೊಂಬಿಡಿ. ಹೊಲ್ಕೊಂಡ ಮೇಲೆ ಏನು ಮಾಡಬೇಕು, ನಾವು ಇದಕ್ಕೀಗ ಪೈಪಿಂಗ್ ಅನ್ನು ಕೊಡಬೇಕು ನೋಡಿ ಫ್ರೆಂಡ್ಸ್. ನಾನು ಎಷ್ಟಕ್ಕೆ ಇಟ್ಕೊಂಡಿದ್ದೀನಿ ಅಂತ ನೋಡಿ ಇಲ್ಲಿ, ಇಷ್ಟಕ್ಕೆ ನೀವು ಕಂಪಲ್ಸರಿ ಇಟ್ಕೊಳ್ಳೇಬೇಕು. ಎಡ್ಜಿಗೆ ಆದಷ್ಟು, ಎಷ್ಟು ಎಡ್ಜಿಗೆ ಆಗ್ತದ ಅಷ್ಟು ಎಡ್ಜಿಗೆ ನೀವು ಒಲ್ಕಡಿ. ನೀವು ಮೂಲೆ ಬಂದಾಗ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಸ್ಟ್ರೈಟ್ ಇಟ್ಕೊಂಡಿದ್ದೀನಿ ಪೈಪಿಂಗ್ ಬಟ್ಟೆಯನ್ನು ನೋಡ್ತಾ ಇರ್ಬೋದು. ಇಲ್ಲಿ ಸ್ಟ್ರೈಟ್ ಇಟ್ಕೊಂಡಿದ್ದೀನಿ, ಇದೇ ಥರ ಇಟ್ಕೊಬೇಕಾಗತ್ತೆ. ನೀವು ಯಾವುದೇ ಕ್ರಾಸನ್ನು ಮಾಡ್ಕೊಬೇಡಿ ನೋಡಿ. ಇಷ್ಟು ಬಂದಾದ್ಮೇಲೆ ಏನು ಮಾಡಬೇಕು, ಸೂಜಿಯನ್ನು ಇದರೊಳಗೆ ನಿಲ್ಲಿಸ್ಬಿಟ್ಟು ಈ ಥರ ತಿರುಗಿಸ್ಕೊಬೇಕು ಬಟ್ಟೆಯನ್ನು. ಈ ಥರ ನೀಟಾಗಿ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡ್ಮೇಲೆ ಏನು ಮಾಡಬೇಕು, ಬಟ್ ನಮ್ದು ಏನು ಕೆಳಗಡೆ ಬಟ್ಟೆ ಇರುತ್ತೋ ಪೈಪಿಂಗಿಂದ ಅದನ್ನು ಕೂಡ ಹಿಂಗೆ ಎಳ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಈ ಥರ ಹಿಂಗನ್ನಿ ಅವಾಗೇನಾಗುತ್ತೆ, ಇದು ಬಟ್ಟೆ ಸ್ಟ್ರೈಟ್ ಆಗುತ್ತೆ ನೋಡ್ತಾ ಇರ್ಬೋದು. ಆಗಲಿಲ್ಲ ಅಂದಾಗ ಒಂದು ಸ್ಕ್ರೂ ಡ್ರೈವರು ಅಥವಾ ಇದನ್ನು ತೆಗೆದುಕೊಂಡು ನೀಟಾಗಿ ಹಿಂಗೆ ಮಾಡ್ಕೊಳ್ಳಿ. ಮಾಡ್ಕೊಂಡು ಒಂದು ನಾವೇನು 1/2 ಇಂಚಿಗೆ ಬಟ್ಟೆ ಇರುತ್ತೋ ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ಸ್ಟ್ರೈಟಾಗಿ ಇಟ್ಕೊಂಡಿದ್ದೀನಿ ನಾನು, ಮೂಲೆಗಳಲ್ಲೆಲ್ಲ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಆಮೇಲೆ ಮಾತ್ರನೇ ನಾವು ಬಟ್ಟೆಯನ್ನು ತಿರುಗಿಸ್ಕೊಬೇಕಾಗುತ್ತೆ ನೋಡಿ. ಈ ಥರ ಹಿಂಗೆ ಇಟ್ಕೊಳ್ಳಿ, ಏನು ಹಿಂಗಿದೆಯೋ ಇದನ್ನು ಕೂಡ ಹಿಂಗೆ ನೇರಕ್ಕೆ ಮಾಡ್ಕೊಳ್ಳಿ, ಅವಾಗ ಬಟ್ಟೆ ಕೂಡ ನೇರಕ್ಕಾಗುತ್ತೆ. ಎಲ್ಲರಿಗೂ ಏನು ಪ್ರಾಬ್ಲಮ್ ಅಂದರೆ ಪೈಪಿಂಗಿಂದೇ ಪ್ರಾಬ್ಲಮ್ ಇರುತ್ತೆ ಫ್ರೆಂಡ್ಸ್. ಪೈಪಿಂಗ್ ಇಲ್ದಲೇ ತೋರಿಸಿ ಅಂತೀರಾ, ಆದರೆ ಪೈಪಿಂಗ್ ಕಾಂಟ್ರಾಸ್ಟ್ ಪೈಪಿಂಗ್ ಕೊಟ್ಟಾಗ ಅದರಲ್ಲಿರೋ ಲುಕ್ಕು ಯಾವುದರಲ್ಲೂ ಇರಲ್ಲ. ಆದ್ದರಿಂದ ಆದಷ್ಟು ನೀವೇನು ಮಾಡಬೇಕು, ಪೈಪಿಂಗ್ ಕೊಡೋದನ್ನು ರೂಢಿ ಮಾಡ್ಕೊಳ್ಳಿ. ನಾನು ಸುಮಾರು ಡಿಸೈನ್ ಪೈಪಿಂಗ್ ಕೊಡೋದನ್ನು ತೋರಿಸಿದ್ದೀನಿ ಆಲ್ರೆಡಿ ನೋಡಿ. ಈಗ ಆಯ್ತು, ಇದು ಇಲ್ಲಿ ಎಡ್ಜಿಗೆ ಸ್ಟಿಚ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು. ಇಲ್ಲಿ ಇಷ್ಟನ್ನು ಬಿಟ್ಟು ನೋಡಿ, ಇಷ್ಟು ಎಡ್ಜಿಗೆ ನಾನು ತೋರಿಸ್ತಿದ್ದೀನಿ. ಇಷ್ಟು ಬಿಟ್ಟು ಇಲ್ಲಿ ಎಡ್ಜಿಗೆ ನಾನು ಸ್ಟಿಚ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ಎಡ್ಜಿಗೆ ಹಾಕಿದ್ದೀನಿ ನೋಡಿ. ಇಷ್ಟು ಎಡ್ಜಿಗೆ ಬರಲೇಬೇಕು ಕಂಪಲ್ಸರಿ. ಯಾಕಂತ ಅಂದರೆ ನಾವು ಏನು ಪೈಪಿಂಗನ್ನು ಕೊಡ್ತೀವಿ ಫ್ರೆಂಡ್ಸ್, ಆ ಪೈಪಿಂಗ್ ಅನ್ನೋದು ಕರೆಕ್ಟಾಗಿ ನಮ್ಮದು ಪೈಪ್ ಅಂತ ಏನಂತೀವಿ ಅದು ಪೈಪಿಂಗ್ ಥರ ನೋಡಿ, ಸಣ್ಣಗೆ ನೀಟಾಗಿ ಬರಬೇಕು. ನಾವೆಷ್ಟು ಸಣ್ಣದಾಗಿ ಹೊಲ್ಕೊಂತೀವೋ ಅಷ್ಟು ಸಣ್ಣದಾಗಿ ಪೈಪಿಂಗ್ ಅನ್ನೋದು ಬರುತ್ತೆ. ನೀವು ಇನ್ನು ನೀಟಾಗಿ ಇಟ್ಕೊಂಡು ಪೈಪಿಂಗ್ ಅನ್ನು ಕೊಡ್ತಾ ಬನ್ನಿ, ಅವು ತುಂಬ ಚೆನ್ನಾಗಿ ಪೈಪಿಂಗ್ ಅನ್ನೋದು ಬರುತ್ತೆ ನೋಡ್ತಾ ಇರ್ಬೋದು. ಸಣ್ಣಗೆ ಇಲ್ಲೂ ಕೂಡ ಹಿಂಗೆ ಬರುತ್ತೆ. ಇದೇ ಥರ ನಾನು ಫುಲ್ ಎಲ್ಲ ಸ್ಟಿಚ್ಚನ್ನು ಹಾಕ್ತೀನಿ ನೋಡಿ.
ನೋಡಿ ಫ್ರೆಂಡ್ಸ್, ಎಲ್ಲ ಪೈಪಿಂಗ್ ಕೊಟ್ಟಮೇಲೆ ಯಾವ ಥರ ನೀಟಾಗಿ ಕಾಣಿಸ್ತಾ ಇದೆ ಪೈಪಿಂಗ್ ನೋಡ್ತಾ ಇರ್ಬೋದು. ಈ ಥರ ನೀಟಾಗಿ ಪೈಪಿಂಗ್ ಎಲ್ಲ ಕೊಟ್ಟಾಯಿತು. ಈಗ ಏನು ಮಾಡಬೇಕಪ್ಪ ಅಂದರೆ ನಾವು ಡಾಟ್ಸನ್ನು ಇಡಬೇಕು. ಡಾಟ್ಸನ್ನು ನಾವು 4 ಇಂಚುಗಿಂತ 4.5 ಇಂಚ್ಗಿಂತ ಜಾಸ್ತಿಯನ್ನು ಇಳಿಬೇಡಿ ನೀವು. ಮತ್ತು 1/2 ಇಂಚ್ 1/4 ಇಂಚ್ ಅಷ್ಟೇ ಇರಬೇಕು ಫ್ರೆಂಡ್ಸ್, ಜಾಸ್ತಿ ಎಲ್ಲ ಇರಿಯಕ್ಕೆ ಹೋಗಬೇಡಿ. ಈ ಕಡೆ 1/2 ಇಂಚ್ ಮತ್ತು ಆ ಕಡೆ ಎರಡೂ ಸೈಡು ಡಾಟ್ಸ್ ಇಡ್ತೀವಲ್ಲ ಅದು 1/2 ಇಂಚ್ ಅಷ್ಟೇ ಇರಬೇಕು. ನೀವು ಜಾಸ್ತಿ ಏನಾದರೂ ಇಳಿದ್ರೆ ನೋಡಿ ಇಲ್ಲಿ ಕುಪ್ಪೆ ಬರುತ್ತೆ, ಇಲ್ಲಿ ಜಾಸ್ತಿ ಇಳಿದ್ರೆ ಇಲ್ಲಿ ಕುಪ್ಪೆ ಬರುತ್ತೆ. ಅದರಿಂದ ಅಲ್ಲಿ ಹಿಡಿಯಕ್ಕೆ ಹೋಗಬೇಡಿ. ಇಲ್ಲೂ ಅಷ್ಟೇ ಸೇಮ್ ಮೆಥಡೇ ಫಾಲೋ ಮಾಡಿ. ನಾನು ಮುಂಚೆ ಎಲ್ಲ ಇದೇ ತಪ್ಪನ್ನು ಮಾಡ್ತಿದ್ದೆ ಫ್ರೆಂಡ್ಸ್, ಇಲ್ಲಿ ಜಾಸ್ತಿ ಡಾಟ್ಸನ್ನು ಹಿಡಿದ್ಬಿಡ್ತಿದ್ದೆ. ಆವಾಗ ಏನಾಗೋದು ಅಂದರೆ ನೋಡಿ ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ಲೈನಿಂಗ್ ಕೂಡಿಲ್ಲ. ನಿಮ್ಗೆ ಏನಾದರೂ ತೆಳುವು ಬಟ್ಟೆಗಳನ್ನು ಈಗ ಸರಿ ಹೋಯಿತು ಫ್ರೆಂಡ್ಸ್, ಎರಡನ್ನೂ ನೋಡ್ತಾ ಇರ್ಬೋದು. ಡಾಟ್ಸನ್ನು ಹಿಡಿದಾಯಿತು. ಫಸ್ಟು ಟೈಮ್ ಹಿಡಿದಾಗ ನಾನು ನೋಡಿ ಸಿಕ್ಕಿರಲಿಲ್ಲ ಬಟ್ಟೆ, ನೆಕ್ಸ್ಟ್ ಟೈಮ್ ಸಿಕ್ತು ನೋಡಿ. ಈಗ ನೀಟಾಗಿ ನಾವು ಪೈಪಿಂಗ್ ಕೊಟ್ಟಿದ್ದೆಲ್ಲ ಮುಗ್ದೈತೆ. ಈಗ ಸಿಂಪಲ್ಲಾಗಿ ಇದಕ್ಕೂ ಕೂಡ ನಾವು ಡೋರಿ ಮಾಡಲೇಬೇಕು. ಪ್ರತಿಯೊಂದಕ್ಕೂ ಡೋರಿ ಕೇಳ್ತಾರೆ ಫ್ರೆಂಡ್ಸ್. ಈಗ ಇದಕ್ಕೆ ಸಿಂಪಲ್ಲಾಗಿ ಇಲ್ಲಿ ಒಂದು ಇದನ್ನು ಮಾಡ್ತೀನಿ. ಎಷ್ಟು ಸಿಂಪಲ್ಲಾಗಿರುತ್ತೆ ಅಂದರೆ ನೋಡಿ, ನಾನೇನು ಇಲ್ಲಿ ಇದೆಯೋ ಫ್ರೆಂಡ್ಸ್, ಈ ಏನು ಈ ಇದು ಬಟ್ಟೆ ಇದೆಯೋ ಲೈನಿಂಗ್, ಅದನ್ನು ಮಾತ್ರ ತೊಗೊತೀನಿ ನಾನು. ಸೆಂಟರಲ್ಲಿರೋಂಥ ಲೈನಿಂಗನ್ನು ತೊಗೊತೀನಿ. ಇಲ್ಲಿ ಏನು ಪೈಪಿಂಗ್ ಕೊಟ್ಟಿದ್ದೀನೋ ಇದು ಕಾಂಟ್ರಾಸ್ಟ್ ಫ್ರೆಂಡ್ಸ್, ಇದು ಸಿಲ್ವರ್ ಕಲರ್ದು ಗೋಲ್ಡ್ ಇದಕ್ಕೆ ಅಂತ ತಂದಿಟ್ಕೊಂಡಿದ್ದು ನಾನು. ಏನಕ್ಕೆ ಈ ಕಲರನ್ನು ಹಾಕ್ತಾ ಇದ್ದೀನಿ ಅಂದರೆ ಆಲ್ರೆಡಿ ಇಲ್ಲಿ ಬಂದೈತೆ ಈ ಕಲರ್ಸು ಬಾರ್ಡರಲ್ಲಿ ಬಂದಿರೋದ್ರಿಂದ ನಾನು ಆ ಕಲರ್ನೇ ತೊಗೊಂಡಿದ್ದೀನಿ. ಇದು ಡಿಸೈನ್ ಮಾಡ್ತಾ ಇರೋದು ನಾನು. ಇದು ಸ್ಯಾರಿ ಬಂದು ಸೇಮ್ ಇದೆ ಫ್ರೆಂಡ್ಸ್, ಈ ಥರ ಸ್ಯಾರಿ ಬಂದು ಈ ಥರ ಫ್ಲವರ್ ಐತೆ. ನಾವೇನು ಮಾಡಿದ್ರು ಕಾಣಿಸಲ್ಲ, ಅದಕ್ಕೋಸ್ಕರ ಅಷ್ಟೇ. ಮತ್ತು ಇಲ್ಲಿ ಇದನ್ನು ಏನು ಮಾಡ್ತಿದ್ದೀನಿ, ಇಲ್ಲಿ ಎಷ್ಟಾಗ್ಲದ ಬಟ್ಟೆ ತೆಗೆದುಕೊಂಡಿದ್ದೀನಿ ಅಂದರೆ ನಿಮ್ಗೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಸ್ಲೀವ್ ಕಟ್ಟಿಂಗ್ ಬಗ್ಗೆ ಆಗಿರ್ಬೋದು, ಮೇನ್ ಕಟ್ಟಿಂಗ್ ಬಗ್ಗೆ ಆಗಿರ್ಬೋದು, ಮತ್ತು ಏನು ಬೆಲ್ಟ್ ಪಟ್ಟಿಗಳು ಮತ್ತು ಸ್ಲೀವ್ ಕಟ್ಟಿಂಗ್ಸ್ ಪ್ರತಿಯೊಂದೂ ಯಾವ ಥರ ತೊಗೊಬೇಕು ಅನ್ನೋದನ್ನು ತೋರಿಸ್ತೀನಿ. ದಯವಿಟ್ಟು ಮಿಸ್ ಮಾಡ್ಕೊಂಡಲೇ ನೋಡಿ, ಪರ್ಫೆಕ್ಟಾಗಿ ಯಾವ ಥರ ಯಾವುದಕ್ಕೆ ತೊಗೊಬೇಕು ಅನ್ನೋದನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 5 ಇಂಚ್ ಅಗಲದ ಬಟ್ಟೆಯನ್ನು ತೆಗೆದುಕೊಂಡಿದ್ದೀನಿ. ಉದ್ದ ಬಂದು ನೋಡಿ 8 8 7 16 ಒಂದು 15 ಇಂಚಿನಷ್ಟು ತೆಗೆದುಕೊಂಡ್ರೂ ಸಾಕು, 2 ಲೇಯರ್ಸ್. ಇದನ್ನು ಏನು ಮಾಡ್ತೀನಿ ಅಂದರೆ ನೋಡಿ, ಈ ಥರ ಹಿಂಗೆ ಇಟ್ಕೊಳ್ಳಿ ಫಸ್ಟು, ಈ ಥರ ಇಲ್ಲೂ ಇಟ್ಕೊತೀನಿ, ಇಲ್ಲಿ ಒಂದು ಗುಂಡು ಪಿನ್ನನ್ನು ಹಾಕ್ತೀನಿ, ಈ ಕಡೆ ಸೈಡು ಕೂಡ ಸ್ಟ್ರೈಟ್ ಪೀಸು. ಈಗ ಟ್ರೆಂಡಿ ಆಗಿರೋಂತಹ ಡಿಸೈನ್ ಫ್ರೆಂಡ್ಸ್ ಇದು ನೋಡಿ, ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಈ ಕಡೆ ಸೈಡು ಕೂಡ ನೋಡಿ ಈ ಥರ ಕ್ರಾಸ್, ಈ ಮೂಲೆಯಿಂದ ಈ ಮೂಲೆಗೆ ಸ್ಟಿಚ್ಚು, ಮತ್ತು ಈ ಮೂಲೆಯಿಂದ ಈ ಮೂಲೆಗೆ ಸ್ಟಿಚ್ ಹಾಕಬೇಕು. ಈಗ ನೋಡಿ ಈ ಥರ ಸ್ಟಿಚ್ ಹಾಕೊಂತೀನಿ. ತೀರಾ ಎಡ್ಜ್ಗೆಲ್ಲ ಸ್ಟಿಚ್ಚನ್ನು ಹಾಕಕ್ಕೆ ಹೋಗಬೇಡಿ, 1/2 ಇಂಚ್ ಬಟ್ಟೆ ಇರಲೇಬೇಕು ಕಂಪಲ್ಸರಿ. ಮತ್ತು ಇಲ್ಲೂ ಅಷ್ಟೇ ಎಡ್ಜಿಗೆ ಹಾಕಬೇಡಿ, ಇಲ್ಲೂ ಕೂಡ 1/2 ಇಂಚ್ಗೆ ಇರಲೇಬೇಕು ಕಂಪಲ್ಸರಿ ಬಟ್ಟೆ ನಮ್ಮದು. ಇದು ಬೌ ಥರ ಬರುತ್ತೆ ಫ್ರೆಂಡ್ಸ್, ತುಂಬ ಟ್ರೆಂಡಿ ಆಗಿರೋ ಡಿಸೈನು. ಇಲ್ಲೂ ನೋಡ್ತಾ ಇರ್ಬೋದು 1/2 ಇಂಚ್ ಬಿಟ್ಟು ಸ್ಟಿಚ್ಚಿಂಗನ್ನು ಹಾಕಿದ್ದೀನಿ, ಇಲ್ಲೂ ಕೂಡ 1/2 ಇಂಚ್ ಬಿಟ್ಟು ಸ್ಟಿಚ್ಚಿಂಗನ್ನು ಹಾಕಿದ್ದೀನಿ. ಯಾಕಂದರೆ ನಾವು ಈ ಥರ ಕಟ್ ಮಾಡಿದಾಗ ಅಲ್ಲಿ ಕೂಡ ಮಾರ್ಜಿನಿಗೆ ಬಟ್ಟೆ ಇರಬೇಕು ಅನ್ನೋ ಕಾಣುತ್ತೆ ಅಷ್ಟೇ. ಈಗ ಆಯಿತು, ಇಷ್ಟಾದಮೇಲೆ ಎರಡರ ಹಿಂಗೆ ಇಟ್ಕೊಂಡು ಬೇಕಂದರೆ ಒಂದು ದೊಡ್ಡದು ಒಂದು ಚಿಕ್ಕದು ಮಾಡ್ಕೊಬೋದು ನೋಡಿ. ಇಲ್ಲಿ ಒಂದು ಸ್ವಲ್ಪ ಒಂದು ದೊಡ್ಡದು ಒಂದು ಸ್ವಲ್ಪ ಒಂದು ಚಿಕ್ಕದನ್ನು ಮಾಡಿ ಸೆಂಟರಿಗೆ ಕಟ್ ಮಾಡಿಬಿಟ್ಟಿದ್ದೀನಿ. ಕಟ್ ಮಾಡಿಬಿಟ್ಟು ಈ ಥರ ಓಪನ್ ಮಾಡಿ, ಎರಡನ್ನು ಓಪನ್ ಮಾಡಿ. ನೀವು ಬೇಕು ಅಂದರೆ ಈ ಥರ ಬೇಕಾದರೂ ಸ್ಟಿಚ್ಚನ್ನು ಹಾಕೊಬೋದು, ತೋರಿಸ್ತೀನಿ. ಅಗಲ ಚಿಕ್ಕ ಬೇಕಾದರೂ ಹಾಕೊಬೋದು, ಇಲ್ಲಿ ಇಷ್ಟೇ ಅಗಲ ಇರಲಿ.
ಬರ್ತಾ 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 ಏನು ಮಾಡಿ 1 ಇಂಚ್ಗೆ 1 ಇಂಚ್ಗೆ ಬರೋ ತರ ನೋಡ್ಕೊಳ್ಳಿ ಇಲ್ಲೂ ಅಷ್ಟೇ ಸೇಮ್ ನೋಡಿ ಇಲ್ಲಿ ರಾಕೆಟ್ ಇದ್ರ ತರ ಸ್ಟಿಚಿಂಗ್ ಅನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಇದನ್ನೆರಡು ಓಪನ್ ಮಾಡಿ ನೀಟಾಗಿ ಮೂಲೆಗಳನ್ನು ತೆಗೆದು ಐರನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀಟಾಗಿ ಐರನ್ ಅನ್ನು ಮಾಡಿ ಐರನ್ ಮಾಡಿಬಿಟ್ಟು ನೀವೇ ಡಿಸೈಡ್ ಮಾಡಿ ಯಾವ ಕಡೆಗೆ ಚಿಕ್ಕದಾಗಬೇಕು ಯಾವ ಕಡೆಗೆ ದೊಡ್ಡದಾಗಬೇಕು ಅಂತ ಈ ಥರ ಹಿಂಗೆ ಮಾಡಿಬಿಟ್ಟು ನೋಡಿ ಈ ಥರ ಹಿಂಗೆ ಮಾಡಿಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕೊಳ್ಳಿ ಫ್ರೆಂಡ್ಸ್ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಸ್ಟಿಚ್ಚನ್ನು ಹಾಕೊಳ್ಳಿ ಕ್ರಾಸ್ ಆಗಿ ಇಟ್ಕೊಂಡು ಸ್ಟಿಚ್ ಹಾಕೊಂಬಿಟ್ರೆ ಓಕೆ ಫಿಕ್ಸ್ ಆಯಿತು ಇದು ತುಂಬ ಮೇಲೆಲ್ಲ ಇರಲ್ಲ ಇಷ್ಟರಲ್ಲಿ ಇರುತ್ತೆ ನೋಡಿ ಇಷ್ಟಕ್ಕೆ ಈ ಥರ ಬರುತ್ತೆ ತುಂಬ ಈಗೆಲ್ಲ ಟ್ರೆಂಡಿ ಡಿಸೈನ್ ಇದಕ್ಕೆ ನಾವು ಬೌವನ್ನು ಮಾಡಬೇಕು ಅದಕ್ಕೋಸ್ಕರ ನಾನು ತೆಗೆದುಕೊಂಡಿರೋದು ಬಟ್ಟೆ ತೋರಿಸ್ತೀನಿ ಅಳತೆ ಮಾಡಿ ಎಂಟು ಇಂಚ್ ಅಗಲವನ್ನು ತೆಗೆದುಕೊಂಡಿದ್ದೀನಿ ಹಿಂಗೂ 8 ಇಂಚನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಬೆಕ್ಕು ಅಂದರೆ ಇದಕ್ಕೆ ಲೈನಿಂಗನ್ನು ಹಾಕಿ ಯಾಕಂದರೆ ಲೈನಿಂಗ್ ಹಾಕಿದಾಗ ಸ್ಟಿಫ್ನೆಸ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಟೂ ಲೇಯರ್ಸ್ ಹಾಕಿದ್ದೀನಿ ಫಸ್ಟು ನಾನು ಇದಕ್ಕೆ ಇದನ್ನ ಮಾಡ್ಕೊಂಬಿಡ್ತೀನಿ ಹೊಲ್ಕೊಂಬಿಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಬಟನನ್ನು ಮಾಡ್ಕೊಂಡೆ ಇಲ್ಲಿ ರೆಡ್ ಕಲರ್ ಏನಿತ್ತು ಸ್ಯಾರಿಲಿ ಅದು ಬರೋ ಥರ ನೋಡ್ಕೊಂಡು ಬಟನ್ ಮಾಡ್ಕೊಂಡೆ ಈಗೇನು ಮಾಡ್ತಾಯಿದ್ದೀನಿ ಅಂದರೆ ಏನು ಇದೆಯೋ ಇದನ್ನು ಬೌ ಮಾಡೋಣ ಸೆಂಟರಿಗೆ ಕರೆಕ್ಟಾಗಿ ನೀವು ಸೂಜಿ ದಾರ ಉಪಯೋಗಿಸ್ಬೇಕು ಫಸ್ಟ್ ಏನು ಮಾಡಬೇಕು ಅಂದರೆ ನೋಡಿ ಈ ಥರ ಹಿಂಗೆ ಇಟ್ಕೊಳ್ಳಿ ಇದು ಒಳಕ್ಕೋಗಲಿ ಈ ಥರ ಹಿಂಗೆ ಮಾಡಿ ಫಸ್ಟು ಸ್ಟಾರ್ಟಿಂಗ್ ಮತ್ತು ನೋಡಿ ಈ ಥರ ಆಮೇಲೆ ಕೂಡ ಒಳಕ್ಕೋಗ್ಬೇಕು ಆ ಥರ ನೋಡ್ಕೊಂಡು ನೋಡಿ ಹಿಂಗೆ ಈ ಥರ ನೀಟಾಗಿ ಒಂದು ಬೌವನ್ನು ತಯಾರಿಸ್ಕೊಳ್ಳಿ ಈಗ ಇದಾಯಿತು ಈಗ ಇದಕ್ಕೆ ನಾನೇನು ಮಾಡ್ತೀನಿ ಇದು ರೆಡಿ ಆಯಿತು
ನೀಟಾಗಿ ಇಟ್ಕೊಂಡು ಬಾವೆಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ. ಎರಡನ್ನೂ ಸೆಟ್ ಮಾಡಿಬಿಟ್ಟು ಹಿಂಗೆ ಫುಲ್ಲು ಸ್ಟಿಚ್ ಹಾಕ್ಬಿಡ್ತೀನಿ. ನೋಡಲ್ವ ಫ್ರೆಂಡ್ಸ್, ಡಿಫ್ರೆಂಟಾಗಿ ಯಾವ ಥರ ಒಂದು ಬ್ಲೌಸ್ ಸ್ಟಿಚ್ಚನ್ನು ಮಾಡೋದು ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗಿನ ಟ್ರೆಂಡ್ ಡಿಸೈನು ಫ್ರೆಂಡ್ಸ್ ಇದೆಲ್ಲ ತುಂಬ ಕೇಳ್ತಾರೆ. ನೀವು ಇದನ್ನು ಬೇಕಾದರೆ ಇಲ್ಲಿ ಏನು ನಾನು ಹಾಕೊಂಡಿದ್ದೀನಿ ಅದನ್ನು ನಾನು ಮೊದಲೇನಕ್ಕೆ ಈ ಥರ ಬಾಕ್ಸ್ ಥರ ಹೊಲಿ ತೋರಿಸ್ತೆ ಅಂದರೆ, ನೀವು ಒಂದೇ ಬೌವನ್ನು ಮಾಡೋಂಗಿದ್ರೆ ಸೇಮ್ ಮೆಥಡನ್ನು ಯೂಸ್ ಮಾಡಿ ಮೇಲ್ ಕೂಡ ಇಡ್ಬೋದು. ನಾನಿಲ್ಲಿ ಜಾಗ ಬಿಟ್ಟಿದ್ದರಿಂದ ಆ ಡಿಸೈನನ್ನು ಮಾಡಿದೆ. ನೀವು ಮೇಲ್ ಕೂಡ ಎಲ್ಲ ಆದಮೇಲೆ ಇಲ್ಲಿ ಕೂಡ ಇಟ್ಟು, ಅಂದರೆ ನಮಗೆ ಎಷ್ಟು ಬೇಕೋ ಏನು ಡಿಸೈನ್ ಮಾಡಿರ್ತೀವೋ ಅದರ ಕೆಳಗಡೆ ನಾನೇನು ಬೌ ಮಾಡಿದ್ದೀನೋ ಇಷ್ಟನ್ನು ಮಾಡಿಬಿಟ್ಟು ಸೇಮ್ ಮೆಥಡ್ ಮಿಕ್ಕಿದ್ದೆಲ್ಲ ಫಾಲೋ ಮಾಡಿ ಫ್ರೆಂಡ್ಸ್. ತುಂಬಾ ಈಗ ಟ್ರೆಂಡಿ ಆಗಿರೋಂತಹ ಡಿಸೈನ್ ಇದು, ಡಿಫ್ರೆಂಟಾಗಿ ಕೇಳ್ತಾರೆ. ಇದೇ ಡಿಸೈನ್ನ ನೀವು ಬೇಕಾದರೆ ಇಲ್ಲಿ ಕೂಡ ಇಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಎಲ್ಲಿಗೆ ಬೇಕಾದರೂ ಇಟ್ಕೊಳ್ಳಿ, ಅದು ಬೇರೆ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಅಷ್ಟೇ ನಾನು ಕೇಳೋದು. ಥ್ಯಾಂಕ್ ಯು ಫ್ರೆಂಡ್ಸ್.